ನಮಸ್ಕಾರ ವೀಕ್ಷಕರೇ, ಪುನೀತ್ ಕೆವಿನ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ನುಗ್ಗೇಹಳ್ಳಿ ಸದಾಶಿವ ದೇವಸ್ಥಾನದಲ್ಲಿದ್ದೀವಿ. ಇದೂ ತುಂಬ ಐತಿಹಾಸಿಕ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ. ಇಲ್ಲಿ ತುಂಬ ವಿಷಯಗಳು ತಿಳ್ಕೊಳ್ಳೋದಿದೆ. ನೀವು ದಯವಿಟ್ಟು ಇಲ್ಲಿ ಬರಬೇಕು. ನೀವು ಖುದ್ದಾಗಿ ಬಂದಾಗಲಿ ನಿಮಗೆ ಇದು ದೇವಸ್ಥಾನ ಅನುಭವ ಆಗೋದು, ಈ ದೇವಸ್ಥಾನದ ಏನು ವಿಶೇಷತೆ ಅಂತ ಗೊತ್ತಾಗೋದು. ಈ ದೇವಸ್ಥಾನ ಸಂಬಂಧಪಟ್ಟ ಪುರೋಹಿತರ ಬಗ್ಗೆ, ಪುರೋಹಿತರ ಹತ್ರ ನಾವೆಲ್ಲ ಮಾಹಿತಿ ತಿಳ್ಕೊಳ್ಳೋಣ, ಆಗ ಸಿಬ್ಬಂದಿಗಳ ಹತ್ರನೂ ಮಾಹಿತಿ ತಿಳ್ಕೊಳ್ಳೋಣ. ಸೊ ಬನ್ನಿ, ಏನೇನು ವಿಶೇಷ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ವೀಕ್ಷಕರೇ, ಇವತ್ತು ನಾವು ನುಗ್ಗೇಹಳ್ಳಿಲಿರೋ ಸದಾಶಿವ ದೇವಸ್ಥಾನದಲ್ಲಿದ್ದು, ಇದೂ ಹೊಯ್ಸಳ ಕಾಲದ ದೇವಸ್ಥಾನ. ಇವತ್ತು ನಮ್ಮ ಪುರೋಹಿತರು ಇದ್ದಾರೆ ನಮ್ಮ ಜೊತೆಗೆ, ಅವರೊಂದು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಕೇಳ್ಕೊತೀನಿ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಮತ್ತೆ ಈ ಕಡೆ ಸೈಡ್ ಹೊಯ್ಸಳರಿಗೆ ಬರುತ್ತೆ, ಈ ಕಡೆ ವಿಜಯನಗರ ಕಾಲಕ್ಕೆ ಬರುತ್ತೆ. 1832 ಇಸ್ವಿನಲ್ಲಿ ಇದು ಪ್ರತಿಷ್ಠಾಪನೆ ಆಗಿದೆ. ಇದಕ್ಕೆ ನಿಜವಾಗ್ಲೂ ಒಳ್ಳೆ ಹೆಸರು ಅಂದ್ರೆ ವಿಜಯ ಸೋಮನಾಥಪುರ ಅಂತ. ಓಕೆ. ಪಾಳೆಗಾರ ಕೋಟೆ ನುಗ್ಗು ಬಂದಿರೋದ್ರಿಂದ ಇದಕ್ಕೆ ನುಗ್ಗೇಹಳ್ಳಿ ಹೋಗಿ ನುಗ್ಗೇಹಳ್ಳಿ ಆಗೋಗಿದೆ. ತುಂಬಾ ಜನ ಅದೇ ತಿಳ್ಕೊಂತಾರೆ, ಏನಕ್ಕೆ ನುಗ್ಗೇಹಳ್ಳಿ ಅಂತ ಒಂದು ಹೆಸರು ಬಂತು ಅಂತ. ನುಗ್ಗಿದಳ್ಳಿ ಕೋಟೆ ಒಳಗೆ ನುಗ್ಗು ಬಂದಿರೋದ್ರಿಂದ ನುಗ್ಗೇಹಳ್ಳಿ ಅಂತ ಹಳೆ ಹೆಸರುಗಳು. ಈಗ ಮಾಡಿರೋದು ಈಗ ಒಂದು 35 ವರ್ಷ ಆಗಿರ್ಬೋದು ನುಗ್ಗೇಹಳ್ಳಿ ಮಾಡಿದಾರೆ. ಸರಿ ಸರಿ. ವಿಜಯ ಸೋಮನಾಥಪುರ ಒರಿಜಿನಲ್ ಹೆಸರು ಇದಕ್ಕೆ. ಸ್ವಾಮಿ, ಇದು ಎಷ್ಟನೇ ಶತಮಾನದ ದೇವಸ್ಥಾನ ಇದು? ಇದು 12ನೇ ಶತಮಾನ, ಹೊಯ್ಸಳರದೆಲ್ಲ 12. ಸೊ ಇದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಹತ್ರ ಇದನ್ನು ಇಬ್ರು ರಾಜಮನೆತನದವರು ಮಾಡಿದ್ದಾರೆ. ಈ ಕಡೆ ಭಾಗದ ಟೆಂಪಲ್ ಇಲ್ಲೇ ಇದೆ. ಸರಿ 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 ಸ್ವಾಮಿ. ವಿಜಯ ಸೋಮನಾಥಪುರ ಇದೆ. ಇದು ಎಷ್ಟು ಏನು ವಿಶೇಷತೆ ಈ ದೇವಸ್ಥಾನದ್ದು? ವಿಶೇಷತೆ ಅಂದ್ರೆ ಮೇನ್ ದೇವರು ಮೇನ್ ಅದೇ ಸದಾಶಿವ. ಸದಾಶಿವ ಸ್ವಾಮಿ ಟೆಂಪಲ್. ಸದಾಶಿವ ಸಾಂಬವಿ ಅಲ್ಲ, ಸದಾಶಿವ ಸ್ವಾಮಿ. ಸಾಂಬ ಸದಾಶಿವ ಅಂತ. ಸಾಂಬ ಸದಾಶಿವ. ಸರಿ 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 ಸ್ವಾಮಿ. ಹೊಯ್ಸಳರ ಅಲ್ಲಿ ಬೇಸ್ಮೆಂಟ್ ನಕ್ಷತ್ರದ ಆಕಾರದಲ್ಲಿದೆ, ಮತ್ತೆ ಇದು ನಗರ ಶೈಲಿಯಲ್ಲಿ ಇದೆ ಗೋಪುರ. ಇದು ವಿಜಯನಗರದವ್ರದ? ಅಂದ್ರೆ ಹಂಪಿಲಿ ತುಂಬಾ ಕೆತ್ತನೆ ಮಾಡಿದ್ರೆ ಬೇರೆ ಕಡೆ ಜಾಸ್ತಿ ಕೆತ್ತನೆಗಳು ಮಾಡಿಲ್ಲ ಅನ್ಸುತ್ತೆ ವಿಜಯನಗರದ. ಪಾಳ್ಯಗಾರರಾದ್ರು ಕಟ್ಟಿಸಿರ್ಬೋದು. ಹೌದು, ಎಲ್ಲೂ ಕಟ್ಟಿಲ್ಲ ನಂಗೆ. ತುಂಬಾ ಜಾಗದಲ್ಲಿ ಇವ್ರದ್ದು ನೋಡಿದೀನಿ. ಇಲ್ಲಿ ವಿಷ್ಣು ದೇವಸ್ಥಾನ ತರ ಸುತ್ತ ವಿಗ್ರಹಗಳನ್ನ ಕೆತ್ತೋದಕ್ಕೆ ಏನೋ ಪ್ಲಾನ್ ಮಾಡಿದ್ದಾರೆ. ಮಾಡಿದ್ದಾರೆ ಆದ್ರೆ ಅಷ್ಟೊತ್ತಿಗೆ ರಾಜನದ್ದು ಏನೇನು ಇದಾಯ್ತು ಆತರ ಆಗಿ ನಿಂತಿರ್ಬಹುದು. ನಿಂತಿರ್ಬಹುದು. ಮೋಸ್ಟ್ಲಿ ಸರ್ ನಮ್ಗನ್ಸೋ ಮಟ್ಟಿಗೆ ಇವೆಲ್ಲ ಮಾದರಿ ಮಾಡ್ಕೊಂಡು ಐನಲ್ಲೂ ಬೇಲೂರು ಹಳೆಬಿಡಿ ಮಾಡಿದ್ರೆ ಅನ್ಸುತ್ತೆ ಸರ್. ಯಾಕೆ ಅಂದ್ರೆ ಈಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇದೆ ನೋಡಿ, ಸೇಮ್ ಸ್ಟ್ರಕ್ಚರ್ ಬೇಲೂರು. ಸರಿ. ಅದಕ್ಕೆ ಸ್ವಲ್ಪ ಇದು ಮಾಡಿದ್ದಾರೆ, ಗರ್ಭಗುಡಿ ಒಳಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಮಾಡಿ. ಆಮೇಲೆ ಇಲ್ಲಿ ಫಸ್ಟ್ ಲೇಯರ್ ಅಲ್ಲಿ ಆನೆ ಇದೆ, ಅಲ್ಲೂ ಸೇಮ್. ಆಮೇಲೆ ಕೂದ್ರೆ, ಆಮೇಲೆ ಮೆಟ್ಲಿಗೆ ಆ ಕಡೆ ಈ ಕಡೆ ವೆಲ್ಕಮ್ ಮಾಡಕ್ಕೆ ಆನೆಗಳಿರುತ್ತೆ ಹೊಯ್ಸಳ ದೇವಸ್ಥಾನದಲ್ಲಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಅಲ್ಲಿ ದರ್ಪ ಸುಂದರಿ ಅಂತ ಎಕ್ಸ್ಟ್ರಾ ಮಾಡಿದ್ದಾರೆ. ಮಾಡೆಲ್ ದೇವಸ್ಥಾನಗಳ ತರ ಮಾಡಿ ದೊಡ್ಡದಾಗಿ ಆಮೇಲೆ ಫೈನಲ್ ಆಗಿ ಮಾಡಿದ್ದಾರೆ. ಸುತ್ತನ ಹಂಗೆ ಕೆತ್ತಿದ್ರಂತೆ, ಇಷ್ಟು ಕಂಬ ಇದೆ ಹಂಗೆ ಇದೆಯಂತೆ. ಶಿವನ್ ದೇವಸ್ಥಾನ ಸೇಮ್ ಡಿಟೋ, ಒಂಚೂರು ವ್ಯತ್ಯಾಸ. ನಾನು ಓದಿರೋ ಪ್ರಕಾರ ಹೊಯ್ಸಳರು 1200 ದೇವಸ್ಥಾನಗಳೇನೋ ಕಟ್ಟಿದ್ದಾರೆ ಅಂತ ಸ್ವಾಮಿ. ಎಷ್ಟೊಬ್ಬಿದ್ದೋಗಿವೆ ಇಲ್ಲಿ, ಒಂದು ಹೆಬ್ಬಾಳು ಅಂತಿದೆ. ಹೌದು, ನೋಡಿದೀನಿ ನೆಟ್ಟಲ್ಲಿ ಹೆಬ್ಬಾಳು ಅಂತ. ಅಲ್ಲಿ ಹೋಗಿ ಎಲ್ಲ ಬಿಡಿಸೋದು ಎಲ್ಲ ಅಲ್ಲೇ ಬಿಸಾಕಿ ಅಲ್ಲಿ ಇದು ಹೆಬ್ಬಾಳಲ್ಲ, ಅದು ಹೆಬ್ಬಾಳಲ್ಲೂ ಅಂತ. ಆ ದೇವಸ್ಥಾನ ಬಿದ್ದೇ ಹೋಗಿದೆ ಪೂರ್ತಿ ಹೊಯ್ಸಳರ ದೇವಸ್ಥಾನ.
ಇನ್ನೊಂದು ಇಲ್ಲಿ ಬೆಳಗುಡಿ ತುಂಬಾ ಚೆನ್ನಾಗಿದೆ ಇಲ್ಲಿ ಬೆಳಗುಡಿ ಬೇಲೂರು ರೋಡ್ ಅಲ್ಲಿ ದೊಡ್ಡಗಳಲ್ಲಿ ನೋಡಿ ಲಕ್ಷ್ಮೀ ದೇವಸ್ಥಾನ ಕಾಳಿ ದೇವ ಮೂರ್ತಿ ಬಿದ್ದೋಯ್ತಂತೆ ರೀಸೆಂಟ್ ಆಗಿ ಇದಿದೆ ನೋಡಿ ಹಿಸ್ಟ್ರಿ ಅಲ್ಲಿ ಬರ್ತಿರೋದು ಇಲ್ಲಿ ಅದೇ ಶಾಸನಗಳು ಇಲ್ಲಿ ಕೊಟ್ಟಿದ್ರೆ ಅದೇ ಓದಕ್ಕೆ ಬರಲ್ಲ ಅದು ತುಂಬಾ ಜನಕ್ಕೆ ಹಳೆಗನ್ನಡ ಹೌದಾ ಮನೆ ಲೆಟರ್ ಆ ಸೆಂಟ್ರಲ್ ಗವರ್ಮೆಂಟ್ ಇಂದ ಪರ್ಮಿಷನ್ ಬಂದಿತ್ತು ಅದಕ್ಕೆ ಅದೇ ಡಿಪಾರ್ಟ್ಮೆಂಟ್ ನವರು ಅವರು ವಿಷ್ಣು ಬ್ರಹ್ಮ ಇದು ವಿಷ್ಣು ಒಬ್ಬ ಬ್ರಹ್ಮ ಗಣಪತಿ ಸುಬ್ರಹ್ಮಣ್ಯ ಇದಿದೆ ನೋಡಿ ನವಿಲು ಇದು ಗಣಪತಿ ಇದು ಈಶ್ವರ ಪಾರ್ವತಿ ಬಸವಣ್ಣ ಈ ಇಲ್ಲಿನ ಪಾಳೆಗಾರ ಕಟ್ಟಿಸಿದವ್ರು ಇರ್ಬೋದೇನ ಅಂತ ಏನಂದ್ರೆ ಹೆಸರು ಬೊಮ್ಮಣ್ಣ ದಂಡ ನಾಯಕ ಅಂತ ಇಲ್ಲಿ ರಾಜ ಅವನ ಮಗ ಮೇಲ್ ನೋಡಿ ಅಲ್ಲಿ ಚಿರತೆ ಇದನ್ನ ಕತ್ತಿಗೆ ಬಾಯಿ ಹಾಕ್ತಿದೆ ಅದು ಮುಚ್ಚೋಗಿತ್ತು ಸುಣ್ಣ ಹೊಡೆದು ಕೆಮಿಕಲ್ ವಾಶ್ ಆದ್ಮೇಲೆ ಗೊತ್ತಾಗಿತ್ತು ಅಲ್ಲಿದೆ ಅಂತ ಅಲ್ಲಿದೆ ಒಂದು ಮಾಹಿತಿ ತಿಳ್ಕೊಳ್ಳೋವರೆಗೂ ಅದ್ರ ಮಹತ್ವ ಗೊತ್ತಾಗಲ್ಲ ನಮ್ಗೆ ಕಲ್ಪನೆ ಮಾಡ್ಕೊಂಡು ಕೆತ್ತಿರೋದು ಇದಕ್ಕೆಲ್ಲ ಏನು ಆಧಾರಗಳು ಇಲ್ಲ ಅನ್ಸುತ್ತೆ ಆನೆ ಕೆತ್ತಿರೋದಕ್ಕೆ ಆನೆ ದೇವಸ್ಥಾನದ ಭಾರ ತಡಿಲಿ ಆನೆ ದೇವಸ್ಥಾನ ಭಾರ ತಡಿಲಿ ಅಂತ ನೀವು ಇದ್ರಲ್ಲಿ ನೋಡಿ ಫಸ್ಟ್ ಆನೆ ಕೆತ್ತಾರೆ ಇಡೀ ದೇವರ ಇಡೀ ಭಾರನ ಬಲಿಷ್ಠವಾದಂತ ಪ್ರಾಣಿ ಆನೆ ಎಷ್ಟು ಬಿಗಿ ಇರುತ್ತೆ ಆಮೇಲೆ ಕುದುರೆ 1947 ಸ್ವತಂತ್ರ ಬಂದ ದಿವಸ ಇದನ್ನ ಹಳ್ಳಿ ಮರ ಹಾಕಿರೋ ಸೊ ದೇವಸ್ಥಾನದ ಪಕ್ಕದಲ್ಲೇ ಇರೋ ದೇವಸ್ಥಾನ ಒಂದು 10 ಅಡಿ ಪಕ್ಕ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಕರ್ನಾಟಕ ಮತ್ತೆ